ಪ್ರೀವಿಯಸ್ ವಿಡಿಯೋದಲ್ಲಿ ಫೇಸ್ಗೆ ಹೇಗೆ ಶೇಡಿಂಗನ್ನು ಮಾಡ್ಬೋದು, ಹಾಗೆ ಹೇರ್ಸ್ಗೆ ಹೇಗೆ ಶೇಡಿಂಗನ್ನು ಮಾಡ್ಬೋದು ಅಂತ ನೀವು ನೋಡಿದ್ರಿ. ಇದುವರೆಗೂ ಆ ವಿಡಿಯೋ ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಈ ವಿಡಿಯೋದ ನಂತರ ನೀವು ಚೆಕ್ ಮಾಡ್ಬೋದು. ಹಾಯ್, ಹಲೋ, ನಮಸ್ತೆ, ನಾನು ನಿಮ್ಮ ಸಚಿನ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಗ್ಯಾಲರಿ. ಇವತ್ತಿನ ವಿಡಿಯೋದಲ್ಲಿ ಕಿರೀಟಕ್ಕೆ ಹೇಗೆ ಶೇಡಿಂಗ್ ಮಾಡೋದು, ಹಾಗೆ ಹೂವಿನ ಹಾರಕ್ಕೆ ಹೇಗೆ ಶೇಡಿಂಗ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಕಿರೀಟದಲ್ಲಿ ಇರುವಂತಹ ಫೈನರ್ ಡೀಟೇಲ್ಸ್ ಅನ್ನ ಫಸ್ಟಿಗೆ ಚಾರ್ಕೋಲ್ ಪೆನ್ಸಿಲ್ ಇಂದ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆಗಿ ಡ್ರಾ ಆದ ನಂತರ ಚಾರ್ಕೋಲ್ ಪೌಡರ್ ನ ಯೂಸ್ ಮಾಡಿಕೊಂಡು ಶೇಪ್ ಅಲ್ಲಿ ಯಾವ್ಯಾವ ಗ್ಯಾಪ್ ಇದೆಯೋ ಅದನ್ನ ಫಿಲ್ ಮಾಡ್ಕೊಳ್ತಾ ಬರ್ತೀನಿ. ಒಂದು ಸಲ ಕಂಪ್ಲೀಟ್ ಆಗಿ ಕಿರೀಟ ಫಿಲ್ ಆದ ನಂತರ ನೆಕ್ಸ್ಟ್ ನಾನು ಹೈಲೈಟ್ ಸೆಕ್ಷನ್ ಗೆ ಹೋಗ್ತೀನಿ. ಕಿರೀಟ ಆ ತರದೆಲ್ಲ ವಸ್ತು ಇದೆಯಲ್ಲ, ಅದರಲ್ಲಿ ನೀವು ಹೈಪರ್ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇದ್ರೆ ಮಾತ್ರ ಫೈನರ್ ಡೀಟೇಲ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಹೈಪರ್ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇಲ್ಲ, ಶೇಡಿಂಗ್ ಅನ್ನ ನಾರ್ಮಲ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ನಾರ್ಮಲ್ ಶೇಡಿಂಗ್. ಅದಕ್ಕೋಸ್ಕರನೇ ಎಲ್ಲೆಲ್ಲಿ ಏನೇನು ಮೇಜರ್ ಡೀಟೇಲ್ ಇದೆಯೋ ಅದಕ್ಕೆ ನಾನು ಪೆನ್ಸಿಲ್ ಸ್ಟ್ರೋಕ್ ನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಹಾಗೆ ನಿಮ್ಗೆ ಎಲ್ಲೆಲ್ಲಿ ಇನ್ನೂ ಡಾರ್ಕರ್ ವ್ಯಾಲ್ಯೂ ಬೇಕೋ ಅಲ್ಲಲ್ಲಿ ನೀವು ಚಾರ್ಕೋಲ್ ಸಾಫ್ಟ್ ಪೆನ್ಸಿಲ್ ನ ಯೂಸ್ ಮಾಡಿಕೊಂಡು ಇನ್ನೂ ಡಾರ್ಕರ್ ವ್ಯಾಲ್ಯೂನ ಅಚೀವ್ ಮಾಡಬಹುದು. ಕಂಪ್ಲೀಟ್ ಆಗಿ ಔಟ್ಲೈನ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ಅದರಲ್ಲೇ ನಿಮ್ಮ ಕಿರೀಟದ ಆಲ್ಮೋಸ್ಟ್ ಶೇಡಿಂಗ್ ಮುಗ್ದು ಹೋಗುತ್ತೆ. ಚಾರ್ಕೋಲ್ ಪೆನ್ಸಿಲ್ ಇಂದ ಔಟ್ಲೈನ್ ಅನ್ನ ಮಾಡಿದ ನಂತರ ಆ ಶೇಪ್ಸ್ ಕ್ರಿಯೇಟ್ ಆಗಿರತ್ತಲ್ವಾ, ಅದರಲ್ಲಿ ಚಾರ್ಕೋಲ್ ಪೌಡರ್ ನ ಯೂಸ್ ಮಾಡಿಕೊಂಡು ಶೇಪ್ ನ ಫಿಲ್ ಮಾಡ್ಕೊಳ್ತಾ ಬರ್ತೀನಿ. ಒಂದ್ಸಲ ಶೇಪ್ ಅಷ್ಟು ಫಿಲ್ ಆದ ನಂತರ ಟೊಂಬೋ ಮೊನೊಸೀರೋ ಇರೇಸರ್ ನ ಯೂಸ್ ಮಾಡಿಕೊಂಡು ನನಗೆ ಎಲ್ಲೆಲ್ಲಿ ಹೈಲೈಟ್ ಬೇಕೋ ಅಲ್ಲಲ್ಲಿ ಹೈಲೈಟ್ ಅನ್ನ ಡ್ರಾ ಮಾಡ್ಕೊಳ್ತಾ ಬರ್ತೀನಿ. ಹೈಲೈಟ್ ಡ್ರಾ ಮಾಡುವಾಗ ಒಂದು ಇಂಪಾರ್ಟೆಂಟ್ ವಿಷಯ ಏನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ, ಶ್ಯಾಡೋ ಯಾವ ಡೈರೆಕ್ಷನ್ ಅಲ್ಲಿ ಬೀಳುತ್ತೆ, ಹಾಗೆ ಲೈಟ್ ಯಾವ ಡೈರೆಕ್ಷನ್ ಇಂದ ಬರ್ತಾ ಇದೆ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಒಂದೇ ಕಡೆಯಿಂದ ಲೈಟ್ ಬರ್ತಾ ಇರುವಂತಹ ಇಮೇಜ್ ಏನಾದ್ರು ನೀವು ತಗೊಂಡ್ರೆ ಹೈಲೈಟು ಕೂಡ ಅದೇ ಡೈರೆಕ್ಷನ್ ಅಲ್ಲೇ ಕೊಡ್ಬೇಕಾಗತ್ತೆ. ಒಂದ್ ಸೈಡ್ ರೈಟ್ ಡೈರೆಕ್ಷನ್ ಅಲ್ಲಿ ಹೈಲೈಟ್ ಕೊಟ್ಕೊಂಡು ಇನ್ನೊಂದ್ ಸೈಡ್ ಲೆಫ್ಟ್ ಡೈರೆಕ್ಷನ್ ಅಲ್ಲಿ ಹೈಲೈಟ್ ಕೊಟ್ರೆ ಅದು ಸ್ವಲ್ಪ ಆಡ್ ಆಗಿ ಕಾಣಿಸುತ್ತೆ. ಈ ಇಮೇಜ್ ಅಲ್ಲಿ ಆತರ ಅಲ್ಲ, ಈ ಇಮೇಜ್ ಅಲ್ಲಿ ಎರಡು ಸೈಡ್ ಇಂದ ಲೈಟ್ ಬರೋದ್ರಿಂದ ನಾವು ಎರಡು ಸೈಡ್ ಕೂಡ ಹೈಲೈಟ್ ಕೊಡ್ತಾ ಹೋಗ್ಬೇಕಾಗತ್ತೆ. ಹೂವಿನ ಹಾರ ಶೇಡಿಂಗ್ ಮಾಡಬೇಕಾದ್ರೆ ನೀವು ಯಾವುದೇ ರೀತಿಯಾದಂಥ ಟೆಕ್ನಿಕನ್ನು ಯೂಸ್ ಮಾಡಬೇಕಂತಿಲ್ಲ, ಬಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿದ್ದು ಒಂದೇ, ಯಾವ ಕಡೆ ಶೇಡಿಂಗ್ ಬರುತ್ತೆ ಹಾಗೆ ಹೂವಿನ ಹಾರದ ಕಲರ್ ಯಾವ ಡಾರ್ಕರ್ ಟೋನಲ್ಲಿ ಇದೆಯೋ ಅಥವಾ ಲೈಟರ್ ಟೋನಲ್ಲಿ ಇದೆಯೋ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ನೀವು ಇಲ್ಲೇ ನೋಡ್ತಾ ಇರ್ಬೋದು, ಹೂವಿನ ಹಾರದ ಸೈಡ್ಗೆ ಡಾರ್ಕರ್ ವ್ಯಾಲ್ಯೂ ಬರುತ್ತೆ, ಮಿಡಲಲ್ಲಿ ಲೈಟರ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ನಾನು ಶೇಡಿಂಗ್ ಮಾಡಬೇಕಾದರೂ ಕೂಡ ಅದನ್ನೇ ಮಾಡಿದ್ದೀನಿ. ಒಂದ್ಸಲ ಹೂವಿನ ಹಾರದ ಫುಲ್ ಕಂಪ್ಲೀಟು ಶೇಡಿಂಗ್ ಅನ್ನು ಫಿಲ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟು ಟೊಂಬೋ ಮೊನೊಸೀರೋ ಇರೇಸರಿಂದ. ಇದಕ್ಕೆ ನೀವು ನೀಡೆಡ್ ಇರೇಸರ್ನ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊನೊಸೀರೋ ಇರೇಸರ್ನ ಯೂಸ್ ಮಾಡಿಕೊಂಡು ಮಿಡಲಲ್ಲಿ ಮಾತ್ರ ಇನ್ನೊಂದ್ಸಲ ಹೈಲೈಟ್ ಕೊಡ್ತಾ ಹೋಗಿದ್ದೀನಿ. ಬ್ಯಾಕ್ಗ್ರೌಂಡ್ ಶೇಡಿಂಗ್ ಮಾಡುವಾಗ ತಲೆ ಹಿಂದ್ಗಡೆಗೆ ಫುಲ್ ಲೈಟ್ ಇದೆ, ಲೈಟ್ ಸೋರ್ಸ್ ಇದೆ, ಅಲ್ಲಿ ಲೈಟರ್ ವ್ಯಾಲ್ಯೂ ಬರುತ್ತೆ, ಹಾಗೆ ದೂರ ಹೋಗ್ತಾ 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 ಡಾರ್ಕರ್ ವ್ಯಾಲ್ಯೂ ಆಗುತ್ತೆ. ಸೊ ಅದಕ್ಕೆ ಔಟರ್ ಬಾರ್ಡರ್ ಅಲ್ಲಿ ನಾನು ಫಸ್ಟ್ ಡಾರ್ಕರ್ ಟೋನ್ ಅನ್ನ ಶೇಡ್ ಮಾಡ್ಕೊತಾ ಬರ್ತಾ ಇದ್ದೀನಿ, ಹಾಗೆ ಸೆಂಟರ್ಗೆ ಹೋಗ್ತಾ ಇದ್ದಾಗೆ ಶೇಡಿಂಗ್ ನ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಬ್ಯಾಕ್ಗ್ರೌಂಡ್ ಡ್ರಾ ಮಾಡಬೇಕಾದ್ರೆ ನಿಮಗೆ ಯೂನಿಫಾರ್ಮ್ ಆಗಿ ಸರ್ಕ್ಯುಲರ್ ಗ್ರೇಡಿಯಂಟ್ ಯೂನಿಫಾರ್ಮ್ ಆಗಿ ಬರಲಿಲ್ಲ ಅಂದರೆ, ನಿಮಗೆ ಏನಾದರೂ ಡಾರ್ಕರ್ ಟೋನ್ ಬಂತು, ಶೇಡಿಂಗ್ ಜಾಸ್ತಿ ಆಯಿತು ಅಂದರೆ ನೀವು ನೀಡೆಡ್ ಇರೇಸರ್ನ ಯೂಸ್ ಮಾಡಿಕೊಂಡು ಇರೇಸ್ ಕೂಡ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಥರದ ಹೊಸ ಹೊಸ ಕಂಟೆಂಟ್ ಕನ್ನಡದಲ್ಲಿ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು.